ಯಾಕೆ ಹೇಳಿರಬೇಕು ಅಂತಂದ್ರೆ ಇದು ಅಧಿಕಾರದ ಮದದಿಂದ ಹೇಳಿರಬೇಕು ಅದು ದುರಂಕಾರ ಬರುತ್ತೆ ಅಲ್ಲರಿ ನಾನು ನನಗೆ ಎಲ್ಲ ಗೊತ್ತು ಆ ಭಾವನೆಯಿಂದ ಹೇಳಿದ್ರು ಹೇಳಿರಬೇಕು ಮೊದಲೇ ಇವರು ಐವತ್ತಲಿಂದ ನಾಲ್ಕು ವರ್ಷದ ನಂತರ ಮೊದಲು ಅವರು ಕಾಂಗ್ರೆಸ್ ಪಾರ್ಟಿಯಾಗಿ ಇರ್ತಾರೋ ಇಲ್ಲೋ ಅನ್ನೋದನ್ನು ನೀವು ಗ್ಯಾರಂಟಿ ಮಾಡಿಕೊಡ್ರಿ ಯಾಕೆ ರಮೇಶ್ ಕೂಡ್ಜಿ ಅವರು ಇಲೆಕ್ಷನ್ಗೆ ನಿಲ್ಲಬಾರ್ದು ಅವ್ರಿಗೇನು ಅರ್ಹತೆ ಕಮ್ಮಿ ಇದೆ ರಮೇಶಿ ಕೂಡ್ಚಿಯವರು ಇವರು ಪಾಲ್ಟಿಕ್ಸ್ಗೆ ಬರೋಕ್ಕಿಂತ ಮೊದಲೇ ಅವರು ಎಮ್ ಎಲ್ ಎ ಆಗಿದ್ದರು ಬೆಳಗಾವ್ದದಲ್ಲಿ ಅದು ಎರಡು ಸರಿ ಎಮ್ ಎಲ್ ಎ ನಾನು ಒಂದೇ ಸಿಂಪಲ್ ಕ್ವೆಶನ್ ಕೇಳ್ತೀನಿ ಹಾಗಾದ್ರೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಅಪ್ಲಿಕೇಶನ್ ಹಾಕಿದ್ದರ ಅದು ಹಾಕಿದರೆ ಯಾವಾಗ ಹಾಕಿದ್ರು ಅದು ಯಾವ ಮೀಟಿಂಗ್ನಾಗ ಅದನ್ನು ರೆಕಮೆಂಡ್ ಮಾಡಿ ಕಳಿಸಿದರು ಅವ್ರಿಗೆ ಹೇಳೋಕ್ಕಾಗುತ್ತ ಮತ್ತೊಂದು ಅವ್ರ ಮಾತು ಮಾತಿಗೆ ಶಂಭು ಕಲ್ಲೋಳ್ಕರ್ ಅವರು ನಮ್ಮ ಪಕ್ಷದ ಸದಸ್ಯರಿಲ್ಲ ನಮ್ಮ ಪಕ್ಷದ ಸದಸ್ಯರಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಇವರು ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿ ಯಾವಾಗ ಮೆಂಬರ್ಶಿಪ್ ತೊಗೊಂಡಾರ ಮತ್ತು ಆ ಮೆಂಬರ್ಶಿಪ್ ಅಂಕೆಯನ್ನು ಪಬ್ಲಿಕ್ ಮಾಡೋಕ್ಕೆ ಅವಕಾಶ ಇದೇನಾ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿಕ್ಕೆ ಟಿಕೆಟ್ ಕೊಡುವ ವಿಷಯದಲ್ಲಿ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಉದ್ದೇಶಪೂರ್ವಕವಾಗಿ ಟಿಕೆಟ್ ಕೊಡದೆ ಕೈ ಕೊಟ್ಟಿದ್ದಾರೆಂದು ಆಪಾದಿಸಿರತಕ್ಕಂಥ ನಿವೃತ್ತ ಐ ಎ ಎಸ್ ಅಧಿಕಾರಿ ಶಂಭು ಕಲ್ಲೋಳ್ಕರ್ ಅವರ ಆಪಾದನೆಗೆ ಎದುರಾಗಿ ತೀವ್ರವಾಗಿ ಪ್ರತಿಕ್ರಿಯೆ ನೀಡಿರತಕ್ಕಂಥ ಸಚಿವರು ಬರಲಿರುವ ನಾಲ್ಕು ವರ್ಷಗಳ ಅವಧಿಯಲ್ಲಿ ಬರ್ತಾ ಇರತಕ್ಕಂಥ ಚುನಾವಣೆಯಲ್ಲೂ ಕೂಡ ಶಂಭು ಕಲ್ಲೋಳ್ಕರ್ ಅವರಿಗೆ ಕಾಂಗ್ರೆಸ್ ಪಕ್ಷದ ಟಿಕೆಟನ್ನು ನಾವು ಕೊಡೋದಿಲ್ಲ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಅವರು ಸಾರಿ ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ನಮ್ಮ ದ್ರಾವಿಡ ಭಾರತ ವಾಹಿನಿಯೊಂದಿಗೆ ಮಾತನಾಡಿರ್ತಕ್ಕಂಥ ಶಂಭು ಕಲ್ಲೋಳ್ಕರ್ ಅವರು ಪ್ರಜಾಪ್ರಭುತ್ವವನ್ನು ಉಳಿಸುವ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರವಾಗಿ ಸ್ಪರ್ಧಿಸಬೇಕು ಅಥವಾ ಬೇಡವೋ ಎಂಬುದರ ಕುರಿತು ತಮ್ಮ ವಿಚಾರಧಾರೆಗಳನ್ನು ನಮ್ಮ ವಾಹಿನಿಯೊಂದಿಗೆ ಮುಕ್ತವಾಗಿ ಹಂಚಿಕೊಂಡಿದ್ದಾರೆ ಚರ್ಚೆ ಮಾಡಿದ್ದಾರೆ ಸೊ ಅದ್ಯಾವ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಚರ್ಚೆ ಮಾಡಿದ್ದಾರೆ ಏನು ಕತೆ ಎಂಬುದನ್ನು ನೋಡಿಕೊಂಡು ಬರೋಣ ಬನ್ನಿ ಸ್ನೇಹಿತರೆ ನಾಲ್ಕು ವರ್ಷದ ನಂತರ ನಡೆಯುವ ಚುನಾವಣೆಗೆ ಸತೀಶ್ ಜಾರಕಿಹೊಳಿಯವ್ರೆ ನಾವು ಕಲ್ಲೋಳಕರಿಗೆ ಟಿಕೆಟ್ ಕೊಡಲ್ಲ ನಾವು ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಡ್ತೀವಿ ಅನ್ನೋಕ್ಕೆ ಮೊದಲು ಇದು ಇವರು ಯಾವ ಕಮಿಟಿನಲ್ಲಿ ಇದ್ಕೊಂಡು ಈ ಅಂತ ನನಗೆ ಗೊತ್ತಿಲ್ಲ ಅಂದರೆ ಇವ್ರ ಮಾತು ಏನಪ್ಪಾ ಅಂತಂದ್ರೆ ಈ ಮಾತು ಯಾಕೆ ಹೇಳಿರ್ಬೇಕಂದ್ರೆ ಎರಡು ಕಾರಣಕ್ಕಾಗಿರ್ಬೋದು ಅನ್ನಿಸ್ತೇನೆ ಒಂದು ಅವ್ರಿಗೆ ಈ ಪ್ರಕ್ರಿಯೆ ಬಗ್ಗೆ ಅವ್ರಿಗೆ ನಾಲೆಜ್ ಇಲ್ಲ ಅನಿಸುತ್ತೆ ಅವ್ರಿಗೆ ಜ್ಞಾನ ಇಲ್ಲ ಎರಡನೇದು ಯಾಕೆ ಹೇಳಿರಬೇಕು ಅಂತಂದರೆ ಇದು ಅಧಿಕಾರದ ಮದದಿಂದ ಹೇಳಿರಬೇಕು ಅದು ದುರಂಕಾರ ಬರುತ್ತೆ ಅಲ್ಲರಿ ನಾನು ನನಗೆ ಎಲ್ಲ ಗೊತ್ತು ನನಗೆ ನಾನೇ ಎಲ್ಲ ಅಂತ ಏನು ಒಂದು ಅದು ಇರುತ್ತೆ ಅಲ್ಲ ಆ ಭಾವನೆಯಿಂದ ಹೇಳಿದ್ರು ಹೇಳಿರಬೇಕು ಮತ್ತು ನಾನು ನಿಮ್ಮ ಈ ನಿಮ್ಮ ಮುಖಾಂತರ ನಾನು ಎಲ್ಲ ನಮ್ಮ ಚುಕ್ಕೋಡಿ ಮತ್ತು ಕ್ಷೇತ್ರದ ಮತದಾರಿಗೆ ತಿಳಿಸೋದೇನತ್ತಂದರೆ ಮೊದಲು ಇವರು ಏವತ್ತಲಿಂದ ನಾಲ್ಕು ವರ್ಷದ ನಂತರ ಮೊದಲು ಅವ್ರು ಕಾಂಗ್ರೆಸ್ ಪಾರ್ಟಿಯಾಗಿ ಇರ್ತಾರೋ ಇಲ್ಲೋ ಅನ್ನೋದನ್ನು ನೀವು ಗ್ಯಾರಂಟಿ ಮಾಡಿಕೊಡ್ರಿ ಅವರೇ ಲಿಖಿತದಾಗ ನಾನು ಕಾಂಗ್ರೆಸ್ ಪಕ್ಷದಾಗ ಇರಾಮಿದ್ದೀನಿ ಅಂತ ಹೇಳಿ ಲಿಖಿತದಾಗ ಅವರು ಇವತ್ತು ಕೊಟ್ಟರೆ ನಾನು ಈಗ ಏನು ನಾ ರಾಜಕೀಯ ಸೇರಿ ನಿಮ್ಮ ಸೇವಾ ಮಾಡಬೇಕೀನಿ ಅಲ್ಲ ನಾನು ಅದನ್ನು ಬಿಟ್ಟು ನಾನು ಬೇರೆ ಯಾವುದಾದ್ರೂ ರೀತಿಯಿಂದ ನಾನು ಸೇವಾ ಮಾಡೋಕ್ಕೆ ಇದ್ದೀನಿ ಯಾಕಂದರೆ ಆ ಫ್ಯಾಮಿಲಿ ಬಗ್ಗೆ ನಿಮಗೆ ಎಲ್ಲರಿಗೂ ಗೊತ್ತೈತೆ ಅವರೇ ಇದ್ದ ಪಕ್ಷಕ್ಕೆ ನಿಷ್ಠರಾಗಿರೋದಿಲ್ಲ ಅನ್ನೋದು ಗೊತ್ತೈತೆ ಯಾಕಂದರೆ ಇವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದೇನೆ ಒಂದು ಹತ್ತು ಹನ್ನೆರಡು ವರ್ಷದ ಹಿಂದ್ಗಡೆ ಮೊದಲು ಇವರು ಎಲ್ಲಿದ್ದರು ಅಂತ ಎಲ್ಲರಿಗೂ ಗೊತ್ತಿದೆ ನಮ್ಮ ಚಿಕ್ಕೋಡಿ ಮತ್ತು ಕ್ಷೇತ್ರದ ಎಲ್ಲ ಜನತೆಗೆ ಇವರು ಎಲ್ಲಿಂದ ಬಂದಿದ್ದರು ಅಂತ ಗೊತ್ತದೆ ಯಾರು ಕಾಂಗ್ರೆಸ್ ಪಕ್ಷವನ್ನು ಕಟ್ಟರೋ ಮೂವತ್ತು ನಾಲ್ವತ್ತು ವರ್ಷದಿಂದ ಅವರು ಇನ್ನೂ ಪಂಚಾಯತ್ ಸದಸ್ಯ ಆಗಕ್ಕೂ ಅವ್ರಿಗಿನ್ನೂ ಅರ್ಹತೆ ಸಿಕ್ಕಿಲ್ಲ ಮತ್ತು ಚಾನ್ಸು ಸಿಕ್ಕಿಲ್ಲ ಮತ್ತು ಅವ್ರ ಅವ್ರ ಪಕ್ಷದ ಅವ್ರ ಫ್ಯಾಮ್ಲಿನಲ್ಲಿ ಎಷ್ಟು ಜನ ಇವಾಗ ರಾಜಕೀಯದಲ್ಲಿದ್ದಾರಾ ಅವ್ರು ಎಲ್ಲೆಲ್ಲಿದ್ದರು ಮತ್ತು ಇವಾಗ ಎಲ್ಲಿದ್ದಾರು ಅನ್ನೋದನ್ನು ನೀವು ನೋಡಿರಿ ಅದನ್ನು ಅವ್ರು ಕಾಂಗ್ರೆಸ್ ಪಕ್ಷದಾಗ ಇರ್ತಾರೂ ನಾಲ್ಕು ವರ್ಷ ಇರ್ತಾಯಿರ್ತಂದ್ರೆ ಹೇಳಿ ನಾನು ಈ ರಾಜಕೀಯ ಬಿಟ್ಟು ನಾನು ಬೇರೆ ಯಾವುದಾದ್ರೂ ಉದ್ಯೋಗ ಮಾಡೋಕ್ಕೆ ರೆಡಿ ಇದ್ದೀನಿ ಮೂರನೇದಾಗ ನಾನು ಹೇಳುವುದಂದರೆ ಸತೀಶ್ ಅವರಿಗೆ ಇದು ನೀವು ತಿಳ್ಕೊಂಡಂಗೆ ಈ ಪ್ರಜಾಪ್ರಭುತ್ವದಾಗ ನಡೆಯಲ್ಲ ನಾನು ರಾಜಕೀಯ ಮಾಡಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಸೇರಿಕೊಂಡೇ ಮಾಡ್ಬೇಕಂತ ಹೇಳಿ ನನಗೆ ಅಂಥ ಕಂಪಲ್ಷನೂ ಇಲ್ಲ ಜನರು ಆಲ್ರೆಡಿ ನನಗೆ ಅವ್ರ ಪ್ರೀತಿ ವಿಶ್ವಾಸ ತೋರ್ಸ್ಯಾರ ಆದರೆ ಏನು ನಾನು ಎಮ್ ಎಲ್ ಎ ಅಟ್ಟಾಗಿಲ್ಲ ಬಟ್ ಅವ್ರ ಹೃದಯದಾಗ ಮತ್ತು ಅವ್ರ ಮನುಷ್ಯನಾಗ ನಾ ಆಲ್ರೆಡಿ ಎಮ್ ಎಲ್ ಎ ಆಗೀನಿ ಅಂತ ಭಾವನೆ ಇದೆ ಸೊ ನೀವು ಇದನ್ನ ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಹೇಳಬೇಕಾಗಿತ್ತು ಅನ್ನೋದ ನನ್ನ ಒಳ್ಳ ಸರ್ ಯಾರು ಎಷ್ಟೇ ಮಾತಾಡ್ಲಿ ಯಾರು ಎಷ್ಟೇ ಮಾತಾಡಲಿ ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಪ್ರಿಯಾಂಕಾ ಜಾರಕಿಹೊಳಿ ಅವರು ಗೆದ್ದೆ ಗೆಲ್ತಾರೆ ಯಾಕಂದ್ರೆ ಅವ್ರಿಗೆ ದಲಿತರು ಮತ್ತು ಅಹಿಂದ ಮತದಾರರು ಬೆಂಬಲ ಕೊಟ್ಟೆ ಕೊಡ್ತಾರೋ ಸೊ ಅದಕ್ಕೆ ಯಾರು ಏನು ಟೀಕಾ ಮಾಡಿದ್ರು ನಮ್ಮ ಗೆಲುವಿನ ಊಟಕ್ಕೆ ಬ್ರೇಕ್ ಹಾಕೋರಿಲ್ಲ ಅಂತ ಅವರು ಹೇಳ್ತಿದ್ದಾರೆ ಅವರು ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್ ಇಲ್ಲ ಪ್ರಿಯಾಂಕಾ ಜಾರಕಿಹೊಳಿ ಅವರು ಇಲೆಕ್ಷನ್ಗೆ ನಿಂತಾರ ಅವ್ರಿಗೊಂದು ಚಾನ್ಸ್ ಸಿಕ್ಕಿದೆ ಇಲೆ ಇಲೆಕ್ಷನ್ ಬರೀ ಗೆದ್ಯೋದು ಮತ್ತು ಸೋಲೋದು ಅಲ್ಲ ರೀ ಹಾಂ ಬರೀ ನಾನು ಇಲೆಕ್ಷನ್ಗೆ ನಿಂತ ನಾನು ಬೇಕಂತ ಏನೂ ಇಲ್ಲ ಯಾರ್ಯಾರೋ ಎಂಥ ದೊಡ್ಡ ಇಂದಿರಾ ಗಾಂಧಿ ಅಂಥವ್ರನ್ನೇ ಇಲೆಕ್ಷನ್ಗೆ ಸೋತಾರೋ ಅಂತ ದೊಡ್ಡ ಮಹಾ ನಾಯಕರು ಇಲೆಕ್ಷನ್ಗೆ ನಿಂತು ಎಷ್ಟೋ ಸಾರಿ ಸೋತಾರ ಇದು ಸೋಲೋದು ಗೆಲ್ಲದು ಇಲೆಕ್ಷನ್ದಾಗ ನಡೀತೆ ಆದರೆ ನೀವು ಈ ಮಾತು ಹೇಳುವುದನ್ನು ನೀವು ಗ್ರೌಂಡ್ ರಿಯಾಲಿಟಿ ನೋಡಿಕೊಂಡು ಏನು ಕೆಳಗಡೆ ನಡೀತಾ ಇದೆ ಅದನ್ನು ನೋಡ್ಕೊಂಡು ಹೇಳಬೇಕು ಇವತ್ತು ನಾನು ನಾನು ನಿಮಗೆ ಭಾಳ ಕಾನ್ಫಿಡೆಂಟ್ಲಿಂದ ಇದ್ದೀನಿ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಇದೊಂದು ಸತ್ಯ ಶವ ಅಲ್ಲಿ ಅದಕ್ಕೆ ಕಾಂಗ್ರೆಸ್ಗೆ ಜೀವನೇ ಇಲ್ಲ ಅಲ್ಲಿ ನೋಡಿದರೆ ನೀವು ಕಾಂಗ್ರೆಸ್ ಪಾರ್ಟಿ ಬರೀ ನಾಲ್ಕು ಜನ ಅದು ಇದೆ ಅದು ಆ್ಯಕ್ಚುಲಿ ಇವಾಗ ಸ್ಮಶಾನ ಹೋಗುವಂಥ ಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಅಲ್ಲಿ ನಾಲ್ಕು ಜನ ಬಿಟ್ಟರೆ ಅಲ್ಲಿ ಈ ಕಾಂಗ್ರೆಸ್ದ ಅವರು ಯಾರೂ ಇಲ್ಲ ಇವಾಗ ಐದು ಜನ ಕಾಂಗ್ರೆಸ್ ಎಮ್ ಎಲ್ ಎಗಳು ಅದಾರೆ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದಾಗ ಅದು ಸೌದಿಯವರೇ ಆಗಲಿ ಕಾಗೆ ಸಾಹೇಬ್ರೇ ಆಗಲಿ ಮಹೇಂದ್ರ ತಮ್ಮನವರೇ ಆಗಲಿ ಗಣೇಶ್ ಹುಕ್ಕೇರಿ ಸಾಹೇಬ್ರೇ ಆಗಲಿ ಮತ್ತು ಇದು ಇವರು ಸ್ವಂತ ನಮ್ಮ ಮಂತ್ರಿಗಳ ಕಾನ್ಸ್ಟಿಟ್ಯೂನ್ಸಿ ಅಂತ ಹೆಮಕನ್ನು ಮರಡಿ ಆಗಲಿ ಒಬ್ಬ ಲೀಡರು ಆ ಕ್ಷೇತ್ರಕ್ಕೆ ಬಂದಾಗ ಎಮ್ ಎಲ್ ಎಗಳು ಅವ್ರ ಕೂಡ ಇರಬೇಕೋ ಇರಬಾರ್ದು ನೀವೇ ಹೇಳಿ ಅದು ಇಲೆಕ್ಷನ್ ಟೈಮ್ನಾಗ ಇರಬೇಕು ಇರಬೇಕು ಆದರೆ ನೀವು ಆ ರಿಯಾಲಿಟಿ ನೋಡ್ರಿ ಹೆಂಗಿದೆ ಅಂತ ಅಲ್ಲಿ ಅವ್ರ ಕೂಡ ಇರೋರು ಬರೀ ನಾಲ್ಕು ಜನ ನಾನು ಅದನ್ನ ಹೇಳ್ತೀನಿ ನನಗೇನು ಕ ಕದ್ದು ಮುಚ್ಚಿ ಪಾಲಿಟಿಕ್ಸ್ ಮಾಡೋದು ಇಲ್ಲಾಂದರೆ ನನ್ನ ಅನಿಸಿಕೆಗಳನ್ನು ಬೇರೆ ಲ್ಯಾಂಗ್ವೇಜಲ್ಲಿ ಹೇಳೋದು ನನಗೆ ಬರಲ್ಲ ಯಾಕಂದರೆ ಇದ್ದದನ್ನು ಇದ್ದಂಗೆ ಹೇಳೋದು ನಂದು ನಮ್ಮದೇ ಸ್ವಭಾವ ಈಗ ಆ ಚುಕ್ಕೋಡಿ ಕಾಂಗ್ರೆಸ್ದಾಗ ಏನೀಗ ಅಧ್ಯಕ್ಷರ ಇದಾರಲ್ಲ ಲಕ್ಷ್ಮಣರಾವ್ ಚಿಂಗ್ಳೆ ಅವರು ಮತ್ತು ನಮ್ಮ ಇದು ಮಾಜಿ ಶಾಸಕ ಶ್ಯಾಮ್ ಘಾಟ್ಗೆಯವರು ಇನ್ನೊಬ್ಬರು ನಿಪ್ಪಾಣಿಯಿಂದ ನಮ್ಮ ವೀರ್ ಕುಮಾರ್ ಪಾಟೀಲ್ ಅವರು ಮತ್ತು ಇವಾಗೇನು ನಮ್ಮ ನನ್ನ ವಿರುದ್ಧ ಕಾಂಗ್ರೆಸ್ ಪಕ್ಷದಿಂದ ನಿಂತ್ಕೊಂಡು ಇಪ್ಪತ್ತೆರಡು ಸಾವಿರ ಕೋಟಿ ತೊಗೊಂಡು ಡಿಪಾಸಿಟ್ ಏನು ಕಳ್ಕೊಂಡಾರಲ್ಲ ಅವರು ಮಹಾವೀರ್ ಮೊಹ್ತೆಯವರು ಇವರು ನಾಲ್ಕು ಜನ ಇವ್ರನ್ನ ಬಿಟ್ಟರೆ ಅಲ್ಲಿ ಆ ಪಕ್ಷಕ್ಕೆ ಮತ್ತು ಪಕ್ಷದ ನಾಯಕರು ಕೂಡ ಯಾರು ತಿರುಗಾಡ್ತಾರೋ ಹೇಳಿ ನೀವು ಒಂದು ಮುಖ ಯಾರಾದರೂ ಒಳ್ಳೆಯ ಜನಪ್ರಿಯ ನಾಯಕರು ಯಾರ್ದಾರು ಅಂತ ಹೇಳಿ ಮತ್ತು ತೋರಿಸಿ ಅದೇ ನಾನು ಯಾವುದಕ್ಕೆ ಕಾಂಗ್ರೆಸ್ ಒಂದು ಸತ್ ಶವಕ್ಕೆ ನಾನು ಹೋಲಿಸ್ತಾ ಇದ್ದೀನಿ ಅಂತಂದರೆ ಸ್ಮಶಾನಕ್ಕೆ ಹೋಗುವಾಗ ನಾಲ್ಕು ಜನ ಹೊತ್ಕೊಂಡು ಹೋಗಬೇಕು ಆ ಪರಿಸ್ಥಿತಿಯನ್ನು ಕೊಂಡು ತೊಗೊಂಡು ಬಂದಾರ ಅಂದರೆ ಈಗ ನಾಲ್ವತ್ತು ಐವತ್ತು ವರ್ಷದಿಂದ ಈ ಪಕ್ಷಕ್ಕಾಗಿ ಯಾರು ಜೀವನ ತ್ಯಾಗ ಮಾಡ್ಯಾರ ಯಾರು ಬ್ಲಡ್ ಮತ್ತು ಸ್ವೆಟ್ ಕೊಟ್ಟಾರ ಬೆವರು ಸುರಿಸಿ ಪಾಟಿ ಕಟ್ಟ್ಯಾರ ಈಗ ಅವರು ಯಾರೂ ಪಕ್ಷದಲ್ಲಿ ಸಕ್ರಿಯರಾಗಿಲ್ಲ ಯಾಕೆ ತತ್ತಂದರೆ ಈ ಈ ನಡೆಯುವಂಥ ಇದು ಇಲೆಕ್ಷನ್ಗೆ ನಿಲ್ಲಾಕ ದುಡ್ಡೇ ಬೇಕು ಇಲೆಕ್ಷನ್ಗೆ ನಿಲ್ಲಾಕ ನಿಮಗೆ ನಿಮ್ಮ ಗಾಡ್ ಫಾದರ್ಸ್ ಆಶೀರ್ವಾದ ಬೇಕು ಅಂತ ಏನು ಹೇಳ್ಕೊತೀಗ ಪಾಲ್ಟಿಕ್ಸ್ ಹಿಡ್ದದಲ್ಲ ಅದಕ್ಕಾಗಿ ಈಗ ಯಾರೂ ಮುಂದೆ ಬಂದು ಪಾಲ್ಟಿಕ್ಸ್ ಮಾಡ್ತಾ ಇಲ್ಲ ಗೊತ್ತು ನೀವು ಒಂದು ಇಂಟ್ರವ್ಯೂನು ನಾನು ನೋಡಿದೆ ನೀವು ರಮೇಶ್ ಕೂಡ್ಚಿ ಅವ್ರ ಇಂಟ್ರವ್ಯೂ ಮಾಡಿದ್ದು ಆವಾಗ ಅದೇ ಪ್ರಶ್ನೆ ರಮೇಶ್ ಕುಡ್ಚಿ ಅವ್ರ ಬಗ್ಗೆ ಕೇಳಿದರು ಪತ್ರಕರ್ತರ ರಮೇಶ್ ಕೂಡ್ಚಿ ಅವರ ಅಂಶದ ಮೇಲೆ ಸಿಟ್ಕೊಂಡಾರ ಅಂತ ಅವರು ಮಂತ್ರಿ ಹೇಳಿದ ಮಾತು ಏನು ಅಂತಂದ್ರೆ ಏನು ಅವ್ರು ನಿಲ್ತಾರೇನು ಇಲೆಕ್ಷನ್ಗೆ ನೀ ಥರ ಆರಿಸಿ ಬರ್ತಾರೇನು ಯಾಕೆ ರಮೇಶ್ ಕೂಡ್ಚಿ ಅವರು ಇಲೆಕ್ಷನ್ಗೆ ನಿಲ್ಲಬಾರ್ದು ಅವ್ರಿಗೇನು ಅರ್ಹತೆ ಕಮ್ಮಿ ಇದೆ ಅವ್ರಿಗೇನ ಕಮ್ಮಿ ಅಂದರೆ ಇವರ ಲ್ಯಾಂಗ್ವೇಜಿನಾಗ ಇವ್ರ ಭಾವನೆಯಲ್ಲಿ ಅವ್ರ ಕಡೆ ದುಡ್ಡಿಲ್ಲ ಇಲ್ಲ ಅವ್ರ ಎಲೆಕ್ಷನ್ಗೆ ನಿಲ್ಲಾಯ್ಕಿಲ್ಲ ಅನ್ನೂ ಮಾತಿನಾಗ ಹೇಳಿದರು ರಮೇಶಿ ಕೂಡ್ಚಿಯವರು ಇವರು ಪಾಲ್ಟಿಕ್ಸ್ಗೆ ಬರೋಕ್ಕಿಂತ ಮೊದಲೇ ಅವರು ಎಮ್ ಎಲ್ ಎ ಆಗಿದ್ದರು ಬೆಳಗಾವದಲ್ಲಿ ಅದು ಎರಡು ಸರಿ ಎಮ್ ಎಲ್ ಎ ಯಾಕಂದರೆ ನಾವು ಯಾವಾಗಲೂ ರಾಜಕೀಯದಲ್ಲಿ ಮತ್ತು ನಾವು ಪಬ್ಲಿಕ್ ಲೈಫ್ದಾಗಿದ್ದರೆ ಸಾರ್ವಜನಿಕ ಜೀವನದಾಗಿದ್ದರೆ ನಾವೆಲ್ಲರನ್ನೂ ಕೂಡಿಸ್ಕೊಂಡು ಕಟ್ಟುವಂಥ ಕೆಲಸ ಮಾಡಬೇಕು ನಾವು ಒಡಿ ಅಂತ ಕೆಲಸ ಮಾಡಬಾರ್ದು ಅನ್ನೋದು ನನ್ನ ನಾನು ರಾಜಕೀಯಕ್ಕೆ ನಾನು ತುಂಬ ಹೊಸಬ ಆದ್ರೂ ನಾ ಕಲ್ತ್ಕೊಂಡಿದ್ದ ಪ್ರಕಾರ ಎಲ್ಲರನ್ನೂ ಕೂಡಿಸ್ಕೊಂಡು ಕೆಲಸ ಮಾಡಬೇಕು ಅನ್ನೋದು ನಾನು ಹೇಳೋದು ಒಳ್ಳೆ ಸರ್ ಈಗಿನ ಉಸ್ತುವಾರಿ ಸಚಿವರು ಒಂದು ಕಡೆ ಸ್ಟೇಟ್ಮೆಂಟ್ ಮಾಡ್ತಾರೆ ಸರ್ ಅವರು ಇದಕ್ಕೆ ಅರ್ಜಿ ಸಲ್ಲಿಸಿದಂಥ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಸಲುವಾಗಿ ಟಿಕೆಟ್ ಸಲುವಾಗಿ ಅರ್ಜಿ ಸಲ್ಲಿಸಿದಂಥ ಕ್ಯಾಂಡಿಡೇಟ್ಗಳು ಯಾರು ಎಲಿಜಿಬಲ್ ಇಲ್ಲ ಅದ್ರ ಸಂಬಂಧ ನಮ್ಮ ಮಗಳನ್ನ ನಾವು ನಿಲ್ಲಿಸಬೇಕಾಗಿ ಬಂತು ಅಂತ ಅವ್ರ ಒಂದು ಕಡೆ ಅಂದರು ಸರ್ ಈ ಬಗ್ಗೆ ತಾವೇನು ಹೇಳ್ತೀರಿ ಸರ್ ಇಲ್ಲ ನಾನು ಅದನ್ನೇ ಹೇಳೋದು ಇವು ಎಲ್ಲ ಕ ಅವರ ನಮ್ಮ ಗೃಹ ಮ ಈ ದೇಶದ ಗೃಹ ಮಂತ್ರಿ ಆದಂಥ ಅಮಿತ್ ಶಾ ಅವ್ರು ಯಾವಾಗಲೂ ಹೇಳ್ತಾರೆ ಕೊರೋನಾಲಜಿ ದೇಕಿಯೇ ಕೊರೊನಾಲಜಿ ದೇಕಿ ಅಂತ ಹೇಳಿ ಈಗ ನೀವು ಈ ಚಿಕ್ಕೋಡಿ ಮತಕ್ಷೇತ್ರಕ್ಕೆ ಅವ್ರ ಮಗಳಿಗೆ ಟಿಕೆಟ್ ಕೊಡೋಕ್ಕಿಂತ ಮೊದಲೇ ನೀವು ಕೊರೋನಾಲಜಿದನ್ನು ನೋಡ್ಕೊಳ್ಳಿ ಮೊದಲೇ ಒಂದು ಫಂಕ್ಷನ್ ನಡೀತೆ ಏನು ಆಲ್ ಇಂಡಿಯಾ ಸಪರ್ಡ್ ಕಾನ್ಫರೆನ್ಸ್ ಅಂತ ಹೇಳಿ ಬೆಳಗಾವಲ್ಲಿ ನಡೀತೆ ಅಲ್ಲಿ ಒಬ್ರಿಗೆ ಕುರುಬರಿಗೆ ಒಬ್ಬರಿಗೆ ಜನರಲ್ಗೆ ಕೊಡಬೇಕು ಅಂತ ಹೇಳಿ ಸನ್ಮಾನ್ಯ ಸಿದ್ದರಾಮಯ್ಯರ ಮುಂದಗಡೆ ಇದು ಪ್ರಸ್ತಾವ ಆಗುತ್ತೆ ಚುಕ್ಕೋಡಿಗೆ ಕುಡುಬುರ್ಗಿ ಕೊಡಬೇಕು ಬೆಳಗಾವಿಗೆ ಜನರಲ್ಲಾಗಿ ಲಿಂಗಾಯತರು ಯಾರಾದ್ರಿಗೆ ಕೊಡಬೇಕು ಅಂತ ಹೇಳಿ ಆವಾಗ ಕುರುಬರಿಗೆ ಹೆಸರು ಹೇಳಿ ಚಿಂಗ್ಳೆ ಅವರಿಗೆ ಆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಅವರೇ ಜಿಲ್ಲಾ ಉಸ್ತುವಾರಿ ಮುಖ್ಯಮಂತ್ರಿಗಳು ಪ್ರಸ್ತಾವ ಮಾಡ್ತಾರೆ ನಂತರ ನಾವು ಟಿಕೆಟ್ ಆಹ್ವಾನ ಮಾಡಿವಿ ಅಂತಾರೆ ಆಹ್ವಾನ ಯಾವಾಗ ಮಾಡಿದರು ಹೇಗೆ ಅವ್ರ ವೆಬ್ಸೈಟು ಆ ಪಾರ್ಟೀಲಿಂದ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ ನಂತರ ಒಂದು ದಿನ ಬರುತ್ತೆ ಯಾರೂ ಲಕ್ಷ್ಮಣ ಚಿಂಗ್ಳೆ ಅವರು ಬೂಡ ಚೇರ್ಮನ್ರಾಗ್ತಾರೆ ಮತ್ತು ಇವರ ಮಗಳ ಹೆಸರು ಎ ಐ ಸಿ ಸಿನವರು ಸೆಂಟ್ರಲ್ ಏನು ಕಾಂಗ್ರೆಸ್ ಎಲೆಕ್ಷನ್ ಕಮಿಟಿ ಇರ್ತೈತಿ ಅಲ್ಲಿಂದ ರೆಕಮೆಂಡ್ ಆಗಿ ಬರುತ್ತೆ ಇದು ಎಲ್ಲ ಪ್ರೊಸೆಸ್ ನೋಡಿದರೆ ಇದು ಇಲ್ಲೇನು ಅಂತಂದರೆ ಇದು ತಲೆಮರೆಯಲ್ಲಿ ನಡೆದಂಥದ್ದು ನಮಗೆ ತೋರಿಸ್ಕೊಂಡು ತಿಳಿಸ್ತೈತಿ ಅಂದರೆ ಮೊದಲಾದರೆ ಈ ಚಿಕ್ಕೋಡಿ ಮತ್ತು ಕ್ಷೇತ್ರದಾಗ ನಾವು ಹದಿನೇಳುವರೆ ಲಕ್ಷ ಓಟರ್ಸ್ ಇದ್ದೀವಿ ಅದ್ರಾಗ ದೊಡ್ಡ ಕಮ್ಯುನಿಟಿ ಲಿಂಗಾಯತರು ಮೂರು ಲಕ್ಷ ಹೋಟರ್ ಇರುವಂಥ ಕುರುಬರು ಮತ್ತು ಒಂದು ಎರಡೂವರೆ ಲಕ್ಷಕ್ಕಿಂತ ಮೇಲೆ ಇರುವಂಥ ದಲಿತರು ಒಂದು ಲಕ್ಷ ಎಂಬತ್ತು ಸಾವಿರ ಹೋಟರ್ ಮುಸ್ಲಿಮ್ ಕಮ್ಯುನಿಟಿ ಜೈನ್ರು ಒಂದು ಒಂದು ಲಕ್ಷ ಒಂದು ಒನ್ ಪಾಯಿಂಟ್ ತ್ರೀ ಒನ್ ಪಾಯಿಂಟ್ ಫೋರ್ ಲಕ್ಷ ಜೈನರು ಇದಾರ ಮರಾಠ ಅಷ್ಟೇ ಇದಾರೆ ಈ ಥರ ಜನರಾಗ ಕಾಂಗ್ರೆಸ್ ಪಕ್ಷಕ್ಕೆ ಒಬ್ಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ಡ್ ಅಭ್ಯರ್ಥಿ ಸಿಗಲಿಲ್ಲ ಅನ್ನೋದು ನೋಡಿದರೆ ಇದು ದೊಡ್ಡ ಜೋಕ್ ಇದು ಜೋಕ್ ಯಾರ ಮೇಲೆ ಈ ಕುರುಬ ಕಮ್ಯುನಿಟಿ ಮತ್ತು ಮರಾಠ ಕಮ್ಯುನಿಟಿ ಜೈನ್ ಕಮ್ಯುನಿಟಿ ಮೇಲೆ ಮಾಡಿದಂಥ ಒಂದು ದೊಡ್ಡ ಜೋಕ್ ಇದು ಅಲ್ಲಿ ಯಾರೂ ಅವ್ರ ಮಗಳಕ್ಕಿಂತ ಹೆಚ್ಚಾಗಿ ಕಲಿತವರು ಹೆಚ್ಚಾಗಿ ರಾಜಕೀಯ ಅನುಭವದ ಉಳ್ಳವರು ಮತ್ತು ದುಡ್ಡೇ ಒಂದು ಕ್ರೈಟೇರಿಯಾ ಆಗಿದ್ದರೆ ಇಟ್ಟು ದುಡ್ಡು ನೀವು ಖರ್ಚು ಮಾಡಬೇಕಪ್ಪ ಅಂತ ಹೇಳಿ ಎಲ್ಲಾದರೂ ಇವರು ಕಾಂಗ್ರೆಸ್ನವರು ಹೇಳಿದರೆ ಆವಾಗ ನಾವು ಯಾರೂ ದುಡ್ಡು ಖರ್ಚು ಮಾಡೋಕೆ ರೆಡಿ ಇಲ್ಲ ಅಂತ ಯಾರಾದರೂ ಹೇಳಿದರೆ ಈ ಮಾತು ಬರ್ತಿತ್ತು ನಿಮ್ಗೆ ಯಾರಿಗೂ ಎಲಿಜಿಬಿಲಿಟಿ ಇಲ್ಲ ಅಂತ ಹೇಳಿ ನಮ್ಮ ಕ್ಷೇತ್ರದಾಗ ಅಬರ್ ಶಿವ್ ಪಾಟೀಲ್ ಅವರು ಕ್ಯಾಂಡಿಡೇಟ್ ಆಗಕ್ಕೆ ರೆಡಿಯಾಗಿದ್ದರು ಅವರು ಬ್ಯಾರಿಸ್ಟರು ಲಂಡನ್ನಲ್ಲಿ ಅವರು ಲಾ ಡಿಗ್ರಿ ಮಾಡ್ಕೊಂಡು ಬಂದವರು ಒಂದು ಸಾರಿ ಬೆಳಗಾವಿ ಲೋಕಸಭಾ ಎಂ ಪಿ ಆದವರು ಬೆಳಗಾವಿ ಜಿಲ್ಲಾ ಪರಿಷತ್ತದ ಚೇರ್ಮನ್ ಆದವರು ಮತ್ತು ಅವರಿಗೆ ರಾಜಕೀಯ ಅನುಭವವೂ ಇದೆ ಅವರು ರಮೇಶ್ ಕೂಡ್ಚಿಯವರು ನೀವ್ರೇನು ಅಪ್ಲಿಕೇಶನ್ ಹಾಕಿದ್ರು ಅಂತ ಕೇಳ್ತಾರೆ ನಾನು ಒಂದೇ ಸಿಂಪಲ್ ಕ್ವಶನ್ ಕೇಳ್ತೀನಿ ಹಾಗಾದ್ರೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಅಪ್ಲಿಕೇಶನ್ ಹಾಕಿದ್ರ ಅದು ಹಾಕಿದ್ರೆ ಯಾವಾಗ ಹಾಕಿದ್ರು ಅದು ಯಾವ ಮೀಟಿಂಗ್ನಾಗ ಅದನ್ನು ರೆಕಮೆಂಡ್ ಮಾಡಿ ಕಳಿಸಿದರು ಅವ್ರಿಗೆ ಹೇಳೋಕ್ಕಾಗುತ್ತಾ ಮತ್ತೊಂದು ಅವ್ರ ಮಾತು ಮಾತಿಗೆ ಶಂಭು ಕಲ್ಲೋಳಕರ್ ಅವರು ನಮ್ಮ ಪಕ್ಷದ ಸದಸ್ಯರಿಲ್ಲ ನಮ್ಮ ಪಕ್ಷದ ಸದಸ್ಯರಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಇವರು ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿ ಯಾವಾಗ ಮೆಂಬರ್ಶಿಪ್ ತೊಗೊಂಡಾರ ಮತ್ತು ಆ ಮೆಂಬರ್ಶಿಪ್ ಅಂಕೆಯನ್ನು ಪಬ್ಲಿಕ್ ಮಾಡೋಕ್ಕೆ ಅವಕಾಶ ಇದೆಯಾ ಅಂತ ನಾನು ನಾನು ಹೇಳಕ್ಕೆ ಬಯಸ್ತೀನಿ ಯಾಕಂದರೆ ಒಬ್ರಿಗೆ ಒಂದು ನ್ಯಾಯ ಇನ್ನೊಬ್ರಿಗೆ ಒಂದು ನ್ಯಾಯ ಇರಬಾರ್ದು ಅನ್ನೋದು ಅದಕ್ಕಾಗಿ ಇದು ನೀವು ಈ ಕ್ರೊನಾಲಜಿ ನೀವು ನೋಡಿಕೊಂಡ್ರೆ ಇದು ಆಲ್ರೆಡಿ ಅದರ ಟಿಕೆಟ್ ಡಿಸೈಡ್ ಮಾಡಿದ್ರು ಈ ಕುಡೋದಕ್ಕಿಂತ ಮೊದಲೇ ಇದು ಸ್ವಲ್ಪ ಡ್ರಾಮಾ ಮೆಲೋ ಡ್ರಾಮಾ ಥರ ಮಾಡಿಕೊಂಡು ಇದು ಟಿಕೆಟ್ ಕೊಟ್ಟಾರ ಅನ್ನೋದು ನನ್ನ ಅನಿಸಿಕೆ ರೀ ಪ್ರಿಯಾಂಕಾ ಒಳಗೆ ಟಿಕೆಟ್ ಕೊಡೋಕೆ ಅವ್ರು ರೆಡಿ ಇದ್ರು ಬಟ್ ಅದನ್ನು ಮೇಂಟೈನ್ ಮಾಡೋ ಇದನ್ನೆಲ್ಲ ಮಾಡಿದರು ಅಂತೀರಿ ನೀವು ಒಳ್ಳೆ ಸರ್ ಕೊನೆಯದಾಗಿ ಸರ್ ಚಿಕ್ಕೋಡಿ ಕ್ಷೇತ್ರದ ಅಸ್ಮಿತಿಗಾಗಿ ಸರ್ ದಲಿತರ ಸ್ವಾಭಿಮಾನಿ ಅಸ್ಮಿತಿಗಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀರಾ ಅಥವಾ ಅವರು ಕೂಡ ದಲಿತರು ಎಂಬ ಕಾರಣಕ್ಕಾಗಿ ಅವರು ವಿಜಯ ಆಗಲು ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಅಲ್ಲ ನಾವು ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಮತ್ತು ಈ ಕ್ಷೇತ್ರದ ಸ್ವಾಭಿಮಾನಕ್ಕಾಗಿ ನಾವು ಪೊಲ್ಟಿಕ್ಸ್ ಮಾಡ್ತಾಯಿದ್ದೀವಿ ಹಾಂ ಇಲ್ಲಿ ಯಾರು ಗೆದಿತಾರೋ ಯಾರು ಸೋಲ್ತಾರೋ ಅನ್ನೋದು ಭಾಳ ಇಂಪಾರ್ಟೆಂಟ್ ಅಲ್ಲ ನಮ್ಮ ಮುಂದೆ ಇರುವಂಥ ಚಾಲೆಂಜು ನಮ್ಮ ಮುಂದೆ ಇರುವಂಥ ವಿಷಯಗಳು ಏನಪ್ಪ ಆತಂದರೆ ಈ ಪ್ರಜಾಪ್ರಭುತ್ವ ಪ್ರಕ್ರಿಯೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು ಮತ್ತು ಇವರು ಪ್ರಜ್ಞಾವಂತರಾಗಿ ಮತ ಹಾಕಬೇಕು ಅನ್ನೋದನ್ನು ನಮ್ಮದಿದು ಮತ್ತು ಇದಕ್ಕೆ ನಾವು ಏನು ಸಂಘರ್ಷ ಬೇಕು ಮತ್ತು ಏನು ಹೋರಾಟ ಬೇಕು ಅದನ್ನು ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ನಾವು ಹೇಳೋದು ಅಷ್ಟೇ ನೀವು ಈ ಪಬ್ಲಿಕ್ ಲೈಫಲ್ಲಿ ಇದ್ದುಕೊಂಡು ಡಬಲ್ ಸ್ಟ್ಯಾಂಡರ್ಡ್ ಮಾಡಬಾರ್ದು ಪಬ್ಲಿಕ್ಕಿಗೆ ನಾವು ಎಷ್ಟು ಓಪನ್ ಇರ್ತೀವಿ ಅಷ್ಟು ಪ್ರಜಾಪ್ರಭುತ್ವಕ್ಕೂ ಒಳ್ಳೆಯದು ಅನ್ನೋದಾನೆ ಇವತ್ತು ಬಾಬಾ ಸಾಹೇಬರೇ ಈಗ ಜೀವಂತ ಇದ್ದು ಈಗ ಈಗೇನು ನಡೀತಾ ಇದೆ ಪಾಲಿಟಿಕ್ಸು ಹಣ ಇದ್ದವರು ಮಾತ್ರ ಎಲೆಕ್ಷನ್ ನಿಲ್ಲಬೇಕು ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೋಬೇಕು ಮತ್ತು ರಾಜಕೀಯ ವ್ಯಕ್ತಿಗಳ ಮಕ್ಕಳು ಮೊಮ್ಮಕ್ಕಳು ಅವರ ಹಳೇಂದರು ಸೊಸೇರನ ಎಂ ಪಿ ಎಮ್ ಎಲ್ ಎ ಆಗಬೇಕು ಅಂತ ಇದು ಏನು ಇದು ಒಂದು ನ್ಯೂ ಟ್ರೆಂಡ್ ಬರ್ತಾ ಇದೆ ಅಲ್ಲ ಅವರು ಏನು ಮಾಡ್ತಿದ್ರೋ ಗೊತ್ತಿಲ್ಲ ಈ ಪ್ರಕ್ರಿಯೆ ಬಗ್ಗೆ ಅವ್ರದ್ದು ಏನು ಅವ್ರ ಪ್ರತಿಕ್ರಿಯೆ ಇರ್ತಿತ್ತು ಅನ್ನೋದು ಗೊತ್ತಿಲ್ಲ ನಮ್ಮ ಆಶಯ ಒಬ್ಬ ಅಂಬೇಡ್ಕರ್ವಾದಿಯಾಗಿ ಬಸವ ಅನುಯಾಯಿಯಾಗಿ ಮತ್ತು ಬುದ್ಧರ ತತ್ವದಲ್ಲಿ ನಾವು ಏನು ನಂಬಿಕೆ ಇಟ್ಕೊಂಡಿವೆಯಲ್ಲ ಅದು ಅದಕ್ಕಾಗಿ ಈಗ ನಾವು ಇವ್ರಿಗೆ ನಾವು ನಾ ಇದಿಲ್ಲ ಇಟ್ಟೆಲ್ಲ ಮಾತಾಡೋದು ಬರೀ ಒಂದು ಫ್ಯಾಮ್ಲಿ ವಿರುದ್ಧ ಮಾಡೋಕ್ಕೋ ಇಲ್ಲ ಫ್ಯಾಮ್ಲಿ ಮೇಲೆ ನಮಗೊಂದು ನಂಬಿಕೆ ಇಲ್ಲ ಅಂತಲ್ಲ ಇದೊಂದು ತತ್ವ ಸಿದ್ಧಾಂತದ ಇದು ಹೋರಾಟ ಇದು ಇದು ತತ್ವ ಸಿದ್ಧಾಂತದ ಇದು ಈ ಸಂಘರ್ಷ ನನಗೆ ಗೊತ್ತು ಇದನ್ನು ನಾವು ಕಂಟಿನ್ಯೂ ಮಾಡಬೇಕು ಮತ್ತು ಈಗ ಸಂವಿಧಾನ ಈ ದೇಶದಾಗ ಉಳಿಬೇಕು ಮತ್ತು ಸಂವಿಧಾನದ ಕೀ ಕೆಳಗಡೆ ಈಗ ಏನು ಅವು ಎಲ್ಲ ಏನು ಇನ್ಸ್ಟಿಟ್ಯೂಷನ್ಸ್ ಇದಾವಲ್ಲ ಅವು ಚೆನ್ನಾಗಿ ನಡಿಬೇಕು ಅಂತಂದರೆ ನಾವು ಎಲ್ಲರೂ ಹೋರಾಡಬೇಕಾದಂಥ ಒಂದು ಪರಿಸ್ಥಿತಿ ಐತಿ ಆ ಹೋರಾಟದ ಇದರಾಗ ನನಗೊಂದು ಚ ಸ್ಮಾಲ್ ನನಗೆ ರೋಲ್ ಸಿಕ್ಕೈತಿ ಚಿಕ್ಕೋಡಿ ಮತಕ್ಷೇತ್ರದಾಗ ಅದನ್ನು ನಾನು ರೆಡಿ ಇದ್ದೀನಿ ಅದನ್ನು ಎಲ್ಲ ಜನರಿಗೆ ನಾನು ಹೋಗಿ ಮುಟ್ಟುವಂಗೆ ಮಾಡ್ತೀನಿ ಅಂತ ನನಗೆ ನಂಬಿಕೆ ಐತಿ ಮತ್ತು ನಾ ಹೇಳೋದು ಜನರು ಒಪ್ಕೋತಾರನ್ನೋ ಒಂದು ಭರವಸೆ ಕೂಡ ನನಗಿದೆ ಸೊ ನಮ್ಮ ಚಿಕ್ಕೋಡಿ ಲೋಕಸಭಾ ಮತದಾರ ನಾ ಮತ್ತೆ ತಿರ್ತಿರ್ಗಿ ಹೇಳು ನೀವು ಪ್ರಜ್ಞಾವಂತರಾಗ್ರಿ ಈಗಿನ ಕೊಡುವಂಥ ಈ ನೂರು ರೂಪಾಯಿ ಐದುನೂರು ರೂಪಾಯಿ ಸಾವಿರ ರೂಪಾಯಿಗೆ ನೀವು ಈ ಸಂವಿಧಾನದಾಗ ಕೊಟ್ಟಂಥ ಅತಿ ದೊಡ್ಡ ಅಧಿಕಾರ ನೀವು ಅದನ್ನು ನೀವು ವ್ಯಾಪಾರೀಕರಣ ಮಾಡಬೇಡ್ರಿ ಅಂತ ನಾ ಅವ್ರಿಗೆ ಕೈ ಮುಗಿದಕ್ಕೆ ಕೇಳ್ಕೊಳ್ತೇನೆ ಅಷ್ಟೇ ಪೊಲೀಸರು ಮೊನ್ನೆ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಮತ್ತೊಂದು ಅವ್ರದ್ದು ಒಂದು ಇದು ಮಾನವ ಬಂಧುತ್ವ ವೇದಿಕೆ ಅಂತೇಳಿ ಆಮೇಲೆ ಅವರು ಬುದ್ಧ ಬಸವ ಅಂಬೇಡ್ಕರ್ ಅಂತೇಳಿ ಅದೊಂದು ವೇದಿಕೆ ಮಾಡಿಕೊಂಡು ಅದನ್ನು ಅದೊಂದು ಹೋರಾಟವನ್ನು ಸಮಾಂತರವಾಗಿ ಚಾಲು ಇಟ್ಕೊಂಡು ಸರ್ ಇದರಿಂದ ದಲಿತರಿಗೆ ಅವ್ರಿಗೆ ಇವ್ರಿಗೆ ಅನುಕೂಲ ಆಗಿದೆ ಆಗೈತೆ ಅಂತೇಳಿ ನೀವು ಭಾವಿಸ್ತೀರಿ ಸಿ ಬುದ್ಧ ಬಸವ ಅಂಬೇಡ್ಕರು ಇವರು ಯಾರ ಸ್ವತ್ತಲ್ಲ ಈ ವಿಶ್ವ ವಿಶ್ವಮಾನವರು ಇವರು ಯಾರೇ ಒಬ್ಬ ವ್ಯಕ್ತಿಗೋ ಅಥವಾ ಒಂದು ಸಮಾಜಕ್ಕೋ ಒಂದು ಜಾತಿಗೆ ಸೀಮಿತವಾದಂಥ ವ್ಯಕ್ತಿಗಳಲ್ಲ ಅವರೆಲ್ಲ ಒಂದು ವಿಶ್ವ ಮಾನವರವರು ಅವರ ತತ್ವ ಸಿದ್ಧಾಂತಗಳು ಮತ್ತು ಅವ್ರ ಬೋಧನೆಗಳು ಇವು ಜಗತ್ತಿನ ತುಂಬ ಎಲ್ಲ ಇದಾವೆ ಅದಕ್ಕಾಗಿ ಯಾರೋ ಒಬ್ಬರು ನಾವು ಈ ಬುದ್ಧ ಬಸವ ಅಂಬೇಡ್ಕರ್ ಈ ಮಾನವ ಬಂಧುತ್ವ ವೇದಿಕೆ ಮುಖಾಂತರ ಅವರು ಪ್ರಚಾರ ಮಾಡ್ತಿದ್ದರೆ ಅದು ಅವು ಅಬ್ಜೆಕ್ಟ್ ಇದಾವೆ ಅಬ್ಜೆಕ್ಟಿವ್ ಇದಾವಲ್ಲ ಅವ್ರು ಮಾಡಿದರೆ ಸ್ವಾಗತಾರ್ಹ ಬಟ್ ಅದನ್ನೇ ಒಂದು ವ್ಯಾಪಾರಕರನ್ನ ಮಾಡುವಳಿದು ಅವ್ರ ಮೂರು ಫೋಟೋ ಇಟ್ಕೊಂಡು ತಮ್ಮ ಸ್ವಂತ ಬೆಳೆ ಬೇಯಿಸ್ಕೊಳ್ಳೋದು ಇದ್ದರೆ ಅದು ಒಂದು ಖಂಡನ ಅರಿಯ ಕ ಕಾರ್ಯರಿ ಅದನ್ನು ಒಬ್ಬ ಪ್ರಜ್ಞಾವಂತ ಪ್ರಜೆ ಅದನ್ನು ಒಪ್ಕೊಳ್ಳೋಲ್ಲ ಅದೇ ಇವಾಗ ನಾವು ಯಾವ ಸ್ಟೇಜಲ್ಲಿ ಇದ್ದೀವಿ ಇತ್ತಂತಂದರೆ ಇವಾಗ ಸುಳ್ಳು ಸತ್ಯದ ಅರಿವಿ ಹಾಕ್ಕೊಂಡು ಊರು ತುಂಬೆಲ್ಲ ತಿರುಗಾಡ್ತಾ ಇದೆ ಮತ್ತು ಸತ್ಯ ಅವಮಾನ ಸಹಿಸಲ್ದಕ್ಕಾಗಿ ಅದು ಬಾವಿಯಲ್ಲಿ ಅಡಗಿ ಕುತ್ಕೊಂಡಿರಿ ಅಂತ ಆ ಕತೆ ನಿಮಗೆ ಗೊತ್ತಿರಬೇಕು ನಿಮಗೆ ಗೊತ್ತಿಲ್ಲದಿದ್ರೆ ಸಂಕ್ಷಿಪ್ತವಾಗಿ ಆ ಕಥೆ ಹೇಳ್ತೀನಿ ಒಂದು ಸತ್ಯ ನಡ್ಕೊತ ಹೋಗ್ತಾ ಇತ್ತಂತೆ ಒಂದು ಬಾವಿ ಪಕ್ಕದಲ್ಲಿ ಹೋಗುವಾಗ ಅಲ್ಲಿ ಒಬ್ಬರು ಸುಂದರವಾದಂಥ ಒಬ್ಬ ವ್ಯಕ್ತಿ ಈ ಸತ್ಯನ ಇಬ್ಬರೂ ಬಾವಿಯಲ್ಲಿ ಜಳಕ ಮಾಡೋನು ಬಾ ಅಂತ ಹೇಳಿ ಕರಿತದಂತೆ ಸತ್ಯಕ್ಕೆ ಡೌಟ್ ಬರ್ತೈತಿ ಯಾಕೆ ಇವಾಗ ಈ ಬಾವ್ಯಾಗ ಜಳಕ ಮಾಡೋಕರಾಕತ್ತ ಅಂತ ಹೇಳಿ ಒಪ್ಕೊಳ್ಳಲ್ಲ ಮೊದಲು ಆದರೂ ಆ ವ್ಯಕ್ತಿ ಇಲ್ಲ ಇಲ್ಲ ಬಾ ಭಾಳ ಈ ಬಿಸಿಲತಿ ಈ ಜಳಕ ಮಾಡಿದ ಚೆನ್ನಾಗತ್ತೆ ಅಂತ ಹೇಳಿ ಫೋರ್ಸ್ ಮಾಡಿ ಸತ್ಯನ ಬಾವ್ಯಾಗ ಇಳಿಸ್ತದ ಜಳಕ ಮಾಡೋ ಮುಂದಗಡೆ ಅರಿವು ಎಲ್ಲ ತೆಗೆದು ಸತ್ಯ ಬಾವ್ಯಾಗ ಈಶಾಡೋಕೆ ಹೋಗುತ್ತೆ ಆವಾಗ ಈಶಾಡುವಾಗ ಅಲ್ಲಿ ಏನೋ ವ್ಯಕ್ತಿ ಗಬಕ್ಕನ ಬಾವಿಲಿಂದ ಜಿಗಿದು ಸತ್ಯನ ಕಳಿಸಿ ಹಾಕೊಂಡು ಊರಿಗೆ ಊರಾಗ ತಿರ್ಗಾಡ ಈ ಸತ್ಯ ಬಾವಿಗಿಂದ ಹೊರಗಡೆ ಬಂದು ನೋಡಿದಾಗ ಅಲ್ಲಿ ಯಾವ ಹಾಕೊಳಕ್ಕೆ ಅರಿವುಗಳ ಇಲ್ಲ ಸೊ ತನ್ನ ಮಾನ ಮಂದಿ ಮುಂದೆ ಹೋಗಬಾರ್ದು ಅಂತ ಹೇಳಿ ಅದು ಬಾವ್ಯಾಗನ ಅಡ್ಕೊಂಡು ಕೂತದೆ ಇವಾಗ ಸುಳ್ಳು ಸತ್ಯದ ಡ್ರೆಸ್ ಹಾಕ್ಕೊಂಡು ಊರೂರು ಸಂದಿ ಸಂದಿ ಹೋಗಿ ಇವಾಗ ಪ್ರಚಾರ ಮಾಡ್ತಾ ಇದೆ ಏನು ಅಂದರೆ ನಾನು ನಿಮ್ಮ ಸೇವಾ ಮಾಡಕ್ಕೆ ಬರಾತೀನಿ ನಾನು ನಿಮ್ಮ ಒಳ್ಳೆಯತನಕ್ಕಾಗಿ ಬರಾತೀನಿ ನಿಮ್ಮ ಪ್ರಗತಿಗಾಗಿ ನಾನು ಇದ್ದೀನಿ ನಿಮ್ಮ ಅಭಿವೃದ್ಧಿಗಾಗಿ ನಾನು ಇದ್ದೀನಿ ಅಂತ ಹೇಳಿ ಸುಳ್ಳು ಎಲ್ಲೆಲ್ಲ ಊರು ಸುತ್ತ ಇದೆ ಅನ್ನೋದನ್ನ ಈ ಕಥೆಯ ಮರ್ಮಾರಿ ಸೊ ಈಗ ಬುದ್ಧ ಬಸವ ಅಂಬೇಡ್ಕರ್ ಹೆಸರು ಹೇಳಿಕೊಂಡು ತಮ್ಮ ಸ್ವಂತಕ್ಕಾಗಿ ಯಾರಾದರೂ ರಾಜಕೀಯನೂ ಇಲ್ಲನ ಸ್ವಾರ್ಥಕ್ಕಾಗಿ ಅವ್ರನ್ನ ಬಳಸ್ತಾ ಇದ್ದರೆ ಅದು ಈ ಅವ್ರು ಮಾಡುವಂಥ ಈ ಕ್ರೈಮ್ ಅದಕ್ಕಿಂತ ದೊಡ್ಡ ಕ್ರೈಮ್ ಯಾವುದೂ ಇಲ್ಲ ಅನ್ನೋದನ್ನು ನಾನು ಅನಿಸಿಕೆ ಒಳ್ಳೆ ಸರ್ ಇಲ್ಲಿವರೆಗೆ ತಮ್ಮ ವಿಚಾರಗಳನ್ನು ನಮ್ಮ ದ್ರಾವಿಡ ಭಾರತ ವಾಹಿನಿಯೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ತಮಗೆ ನಮ್ಮ ವಾಹಿನಿ ವತಿಯಿಂದ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಕ್ಷಣ ಆಗ್ರಿ ಯಾಕಂದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನೀವು ನೋಡುವಂಥ ಆಗಲಿ ಧನ್ಯವಾದ